नारायणाय परिपूर्ण गुणार्णवाय विश्वोदय स्थिति लयोन्यति प्रदाय ज्ञान प्रदाय विबुधासुर सौख्य दुःख सत्कारणाय विगताय नमो नमस्ते। जन्म कर्म च मे दिव्यम् एवं यो वेत्ति तत्त्वतः त्यक्त्वा देहं पुनर्जन्म नैति माम् एति सोऽर्जुन। श्री कृष्ण परमात्म अर्जुननिगे तिळिसिदंते भगवंतन जन्म ಹಾಗೂ ಭಗವಂತನ ನಾನಾ ವಿಧವಾದ ಲೀಲೆಗಳನ್ನ, ಅವತಾರ ಲೀಲೆಗಳನ್ನ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧಮೋಕ್ಷಗಳನ್ನ ದೇವರು ಜಗತ್ತಿಗೆ ನೀಡುವ ರೀತಿಯನ್ನ ಯಾವ ವ್ಯಕ್ತಿ ಚೆನ್ನಾಗಿ ತಿಳಿಯುತ್ತಾನೆ, ಸತತ ಚಿಂತನವನ್ನು ಮಾಡುತ್ತಾನೆ, ಅಂತಹ ವ್ಯಕ್ತಿಗೆ ಪುನರ್ಜನ್ಮ ಇಲ್ಲ ಎಂಬುದಾಗಿ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಆದೇಶ ನೀಡಿದ್ದಾನೆ. ಸ್ಮೃತಿ ಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ ಸ್ವಜನಸ್ಯಯಮನೇಕ ರೂಪತಾಂ, ಭಗವಂತನ ಸ್ಮರಣ, ಪರಮಾತ್ಮನ ಗುಣಗಾನ, ಆ ಭಗವಂತನ ಗುಣಪೂರ್ಣವಾದ ಸಕಲ ಜಗತ್ತನ್ನೂ ಮೀರಿದ ಲೋಕವಿಲಕ್ಷಣ ವ್ಯಕ್ತಿತ್ವವನ್ನು ಕಂಡು ಭಕ್ತಿಪೂರ್ವಕವಾಗಿ ನಮನ, ಇವುಗಳನ್ನು ಮಾಡುವುದರಿಂದ ನಮ್ಮೆಲ್ಲರ ಸಂಸಾರವನ್ನು ಕಳೆದು ಮೋಕ್ಷವನ್ನು ಕೊಡುವುದಕ್ಕೆ ಭಗವಂತ ಅವತಾರಗಳನ್ನು ಮಾಡಿ ಲೀಲೆಗಳನ್ನು ತೋರಿಸ್ತಾನೆ ಎಂಬುದಾಗಿ ಶಾಸ್ತ್ರ ನಮಗೆ ಆದೇಶ ನೀಡಿದೆ. ಶ್ರೀರಾಮಚಂದ್ರನ ದಿವ್ಯವಾದ ಲೀಲೆಯನ್ನ, ವೈಭವವನ್ನು ರಾಮಾಯಣದ ಮೂಲಕ ತಿಳಿಯುವುದಕ್ಕೆ ಪ್ರಯತ್ನ ಮಾಡೋಣ. ಕಳೆದ ಬಾರಿ ಸುಂದರಕಾಂಡದ ಕಥೆ ಹಾಗೂ ಅದರ ಸಂದೇಶವನ್ನು ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೇವೆ. ನಂತರ ಬರುವುದು ಯುದ್ಧಕಾಂಡ. ಯುದ್ಧಕಾಂಡದ ಫಲಶ್ರುತಿಯಲ್ಲಿ ರಾಮಾಯಣ ಮಹಾತ್ಮ್ಯದಲ್ಲಿ ತಿಳಿಸಿದಂತೆ ಯುದ್ಧಕಾಂಡದ ಪಾರಾಯಣ, ಪಠನ ಹಾಗೂ ಶ್ರವಣಗಳಿಂದ ಎಲ್ಲ ವಿಧವಾದ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಬಹುದು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಸರ್ವಜಿತ್ ಸಂವತ್ಸರ, ಎಲ್ಲ ನಮ್ಮ ಮನಸ್ಸಿನಲ್ಲಿರುವ ಕಾಮಕ್ರೋಧಾದಿ ಶತ್ರುಗಳನ್ನು ಗೆಲ್ಲುವುದಕ್ಕೆ ಈ ಒಂದು ಶ್ರೀಮದ್ ರಾಮಾಯಣದ ದಿವ್ಯ ಕಥಾ ಶ್ರವಣ ಇದು ಸಾಧನವಾಗಲಿ. ಅಂತಃಶತ್ರುಗಳು, ಬಾಹ್ಯ ಶತ್ರುಗಳು ಮೋಕ್ಷ ಮಾರ್ಗದಲ್ಲಿ ನಡೆಯುವುದಕ್ಕೆ ವಿಘ್ನವಾಗುವ ಎಲ್ಲಾ ತರಹದ ಆತಂಕಗಳು ಕೂಡ ದೂರವಾಗಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ ಯುದ್ಧಕಾಂಡದ ಕೆಲವು ಭಾಗಗಳನ್ನ ನಾವು ಶ್ರವಣ ಮಾಡುವುದಕ್ಕೆ ಪ್ರಯತ್ನ ಮಾಡೋಣ. ಶ್ರುತ್ವಾ ಹನುಮತೋ ವಾಕ್ಯಂ ಯಥಾವದ್ ಅಭಿಭಾಷಿತಂ ರಾಮ ಪ್ರೀತಿ ಸಮಾಯುಕ್ತೋ ವಾಕ್ಯಂ ಉತ್ತರಮಬ್ರವೀ. ಯುದ್ಧಕಾಂಡ ಯಾಕೆ ಬೇಕು ಅಂತ ನಿಮಗೆ ಅನಿಸಬಹುದು. ಯುದ್ಧಕಾಂಡದ ಅವಶ್ಯಕತೆ ಬಹಳ ಇದೆ. ಹನುಮಂತ ದೇವರ, ಭೀಮಸೇನ ದೇವರ, ಶ್ರೀರಾಮಚಂದ್ರನ, ಶ್ರೀಕೃಷ್ಣ ಪರಮಾತ್ಮನ ಅತ್ಯಂತ ದೃಢವಾದ ಸಿದ್ಧಾಂತ ಇದು. ಭಗವದ್ಗೀತೆ ಹೊರಟದ್ದೇ ಇದಕ್ಕಾಗಿ. ತಸ್ಮಾತ್ ಯುದ್ಧಸ್ವ ಭಾರತ, ಇದೇ ಭಗವದ್ಗೀತೆಯ ಸಂದೇಶ. ನಾವು ನಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಏಳಿಗೆಯನ್ನು ಹೊಂದಬೇಕು ಅಂದ್ರೆ ಯುದ್ಧ ಆಡುವುದಕ್ಕೆ ಮೊದಲು ಕಲಿಯಬೇಕು.
ಮನೆಯಲ್ಲಿರುವಂತಹ ತಂದೆ ತಾಯಿಗಳ ಜೊತೆಗೆ ಗಂಡ ಹೆಂಡತಿ ಪರಸ್ಪರವಾಗಿ ಯುದ್ಧ ಮಾಡುವುದಲ್ಲ, ಸಜ್ಜನರ ಜೊತೆಗೆ ಯುದ್ಧ ಮಾಡುವುದಲ್ಲ, ದುಡ್ಡು ಕಾಸಿಗಾಗಿ ಯುದ್ಧ ಮಾಡುವ ವಿಷಯ ಅಲ್ಲ. ಆದರೆ ನಮ್ಮ ಸಾಧನೆ ಇದು ನಿರಾತಂಕವಾಗಿ ನಿರ್ವಿಘ್ನವಾಗಿ ಮುಂದುವರಿಯುವುದಕ್ಕೆ ಅಡ್ಡಿಯಾಗುವಂತಹ ಎಲ್ಲಾ ದುಷ್ಟ ಶಕ್ತಿಗಳ ಜೊತೆಗೆ ಯುದ್ಧ ಆಡುವಂತಹ, ಅದನ್ನು ಸೋಲಿಸಿ ದೂರ ಮಾಡಿ ನಾಶ ಮಾಡಿ ನಮ್ಮ ಸಾಧನೆಯನ್ನು ಮುಂದುವರಿಸುವಂತಹ ಒಂದು ದೃಢವಾದ ಸ್ಥೈರ್ಯ, ಎದೆಗಾರಿಕೆ, ಆ ವಿಧವಾದ ಆಗ್ರಹ ನಮ್ಮಲ್ಲಿರಬೇಕು. ಅದನ್ನ ರಾಮಚಂದ್ರ ತೋರಿಸ್ತಾ ಇದ್ದಾನೆ. ಎಲ್ಲವನ್ನೂ ಸಹನೆ ಮಾಡುತ್ತೇವೆ ಅಂತನಬೇಡಿ, ಅದರಿಂದ ಧರ್ಮ ಉಳಿಯುವುದಿಲ್ಲ. ನಮ್ಮ ದೇಹದಲ್ಲಿ ಬರುವ ರೋಗಾಣುಗಳನ್ನು ನಾವು ಸಹನೆ ಮಾಡಿ ಆರೋಗ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಆಗೋದಿಲ್ಲ. ನಮ್ಮ ದೇಹದಲ್ಲಿ ಬರುವಂತಹ ಅನಾರೋಗ್ಯಕರವಾದ ಎಲ್ಲ ವಿಧವಾದ ದುಷ್ಟ ಶಕ್ತಿಗಳನ್ನು ಹೊರಗೆ ಹಾಕಿದಾಗ ಮಾತ್ರ ನಮ್ಮ ದೇಹ ಆರೋಗ್ಯವಂತವಾಗುವಂತೆ ನಮ್ಮ ಮನಸ್ಸಿನಲ್ಲಿ ಬರುವ ದುಷ್ಟ ಭಾವನೆಗಳನ್ನೂ ದೂರ ಓಡಿಸಬೇಕು. ಸಮಾಜದಲ್ಲಿರುವಂತಹ ಧರ್ಮಕ್ಕೆ, ತತ್ವಕ್ಕೆ, ಜನರ ಸುಖಕ್ಕೆ ಅಡ್ಡಿಯಾಗುವ ಎಲ್ಲ ದುಷ್ಟ ಶಕ್ತಿಗಳನ್ನು ಓಡಿಸುವುದಕ್ಕೆ ನಾವು ಪ್ರಯತ್ನ ಮಾಡಿದಾಗ ಮಾತ್ರ, ಯುದ್ಧ ಆಡಿದಾಗ ಮಾತ್ರ ನಾವು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಬಹುದು, ಉತ್ತಮ ಸಾಧಕರಾಗಬಹುದು. ಒಂದು ಮನೆಯಲ್ಲಿಯೂ ಅಷ್ಟೆ, ಕುಟುಂಬದೊಳಗಿರುವಾಗ ಯಾರು ಏನು ಮಾಡಿದರೂ ಸಹನೆ ಮಾಡುವಂತಹ ಉದಾರವಾದ ಪ್ರವೃತ್ತಿ ಇದು ಸರಿಯಾದದ್ದಲ್ಲ. ಅದರಿಂದ ಯಾವ ಕುಟುಂಬದ ಉದ್ಧಾರವೂ ಆಗುವುದು. ತಂದೆ ತಾಯಿಗಳೇ ಇರಬಹುದು, ಮಕ್ಕಳೇ ಇರಬಹುದು, ಗಂಡ ಹೆಂಡತಿಯೇ ಆಗಿರಬಹುದು, ಯಾರೇ ಇರಬಹುದು, ಅವರು ತಪ್ಪು ಮಾಡಿದಾಗ ಅದನ್ನು ತಪ್ಪು ಅಂತ ಹೇಳಿ ಅದನ್ನು ಪ್ರತಿಭಟಿಸುವಂತಹ ವ್ಯಕ್ತಿ ಅವನು ನಿಜವಾಗಿ ಉದ್ಧಾರ ಮಾಡಬಲ್ಲ. ಆ ಸಂದೇಶವನ್ನು ನಮಗೆ ಯುದ್ಧಕಾಂಡ ನೀಡುತ್ತದೆ. ಹನುಮಂತ ದೇವರು ಅತ್ಯದ್ಭುತವಾದ ದಿವ್ಯವಾದ ಕಾರ್ಯವನ್ನು ಮಾಡಿ ರಾಮಚಂದ್ರ ದೇವರ ಪಾದಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಸುಂದರಕಾಂಡದಲ್ಲಿ ಶ್ರೀರಾಮಚಂದ್ರ ಹನುಮಂತ ದೇವರ ಬಗ್ಗೆ ಕೆಲವು ಮಾತುಗಳನ್ನು ಆಡ್ತಾನೆ. ಕೃತಂ ಹನುಮತ ಕಾರ್ಯಂ ಸುಮಹದ್ಭುವಿ ದುರ್ಲಭಂ ಮನಸಾಪಿ ಯದನ್ಯೇನ ಶಕ್ಯಂ ಧರಣೀತಲೇ ನಹಿತಂ ಪರಿಪಶ್ಯಾಮಿ ಯಸ್ತರೇತ ಮಹೋದಧಿಂ ಅನ್ಯತ್ರ ಗರುಡಾದ್ವಾಯೋ ಅನ್ಯತ್ರ ಚ ಹನುಮತ. ಹನುಮಂತ ದೇವರು ಮಾಡಿದ ಕೆಲಸ ಇದು ಸಾಧಾರಣವಾದ ಕೆಲಸ ಅಲ್ಲ. ಇಂತಹ ದೊಡ್ಡ ಸಮುದ್ರವನ್ನ ಉಲ್ಲಂಘನ ಮಾಡಿ, ಸಮುದ್ರವನ್ನ ಲಂಘನ ಮಾಡುವ ಶಕ್ತಿ ಗರುಡನಂತಹ ಪಕ್ಷಿಗಳಿಗೆ ಇರಬಹುದೋ ಏನೋ, ಆದರೆ ಸಾಮಾನ್ಯರು ಮಾಡಿದಂತಹ ಸಮುದ್ರದ ಉಲ್ಲಂಘನವನ್ನು ಹನುಮಂತ ದೇವರು ಮಾಡಿದ್ದಲ್ಲ. ಎಲ್ಲಾ ದೇವತೆಗಳು ವರಕೊಟ್ಟು ಕಳಿಸಿದಂತಹ ಕದ್ರು ಹನುಮಂತ ದೇವರ ಬಲ ಪರೀಕ್ಷೆಗಾಗಿ ನಾಗಜನನಿ, ಸಿಂಹಿಕ, ಬ್ರಹ್ಮದೇವರ ವರ ಇರುವ ಲಂಕಿನಿ, ಇಷ್ಟೆಲ್ಲ ಜನರನ್ನ ದಾಟಿ ಲಂಕೆಯಲ್ಲಿ ಪ್ರವೇಶ ಮಾಡಿ ಅಲ್ಲಿರುವ ಒಬ್ಬೊಬ್ಬರು ರುದ್ರದೇವರ ಬ್ರಹ್ಮದೇವರ ವರದಿಂದ ಅವಧ್ಯರಾದಂತಹ ರಾಕ್ಷಸರುಗಳನ್ನ ಸಂಹಾರ ಮಾಡಿ ಮತ್ತೆ ತಿರುಗಿ ಬಂದು ರಾಮದೇವರ ಪಾದಕ್ಕೆ ನಮಸ್ಕಾರ ಮಾಡಿ ಸರ್ವವನ್ನು ಸಮರ್ಪಣೆ ಮಾಡಿದ್ದುಂಟಲ್ಲ, ಇದನ್ನು ಹನುಮಂತ ದೇವರು ಬಿಟ್ಟರೆ, ಜೀವೋತ್ತಮರಾದ ಹನುಮಂತ ದೇವರು ಬಿಟ್ಟರೆ ಇನ್ನೊಬ್ಬರಿಗೆ ಸಾಧ್ಯವಾಗದಿರುವ ಕೆಲಸ. ಹಾರಿ ಬಂದದ್ದು ದೊಡ್ಡದಲ್ಲ, ಅಷ್ಟೆಲ್ಲ ಜನರನ್ನ ಬ್ರಹ್ಮರುದ್ರಾದಿ ದೇವತೆಗೆ ಬ್ರಹ್ಮದೇವರಿಗೆ ಸಮಾನರಾಗಿ ರುದ್ರಾದಿ ದೇವತೆಗಳಿಗಿಂತಲೂ ಉತ್ತಮರಾಗಿ ಅವರ ವರವನ್ನು ಮೀರುವ ಸಾಮರ್ಥ್ಯವನ್ನ ಪಡೆದ ಒಬ್ಬ ವ್ಯಕ್ತಿ ಮಾತ್ರ ಈ ಕಾರ್ಯವನ್ನ ಮಾಡಬಹುದಾಗಿತ್ತು. ಅದನ್ನು ಹನುಮಂತ ದೇವರು ಮಾಡಿಕೊಂಡು ಬಂದಿದ್ದಾರೆ. ಇಂತಹ ಕಾರ್ಯವನ್ನ ವರ್ಣನೆ ಮಾಡುವ ರಾಮಚಂದ್ರ ದೇವರು ಮೂರು ತರಹದ ವ್ಯಕ್ತಿಗಳನ್ನು ನಮಗೆ ತಿಳಿಸ್ತಾರೆ.
ಹೇಗಿರಬೇಕು ಮನುಷ್ಯ? ಸೇವಕ ಒಬ್ಬ ಭೃತ್ಯ ಸ್ವಾಮಿಗೆ ನಿಷ್ಠನಾಗಿ ಇರಬೇಕಾದರೆ ಹೇಗಿರಬೇಕು ಅಂತ ಮೂರು ತರಹದ ವ್ಯಕ್ತಿಗಳನ್ನು ಹೇಳ್ತಾನೆ. ಉತ್ತಮ, ಮಧ್ಯಮ, ಅಧಮ. ಯೋಹಿ ಭೃತ್ಯೋ ನಿಯುಕ್ತ ಸನ್ ಭರ್ತೃ ಕರ್ಮಣಿ ದುಷ್ಕರೇ ಕುರಿಯಾತ್ತದನುರಾಗೇಣ ತಮಾಹು ಪುರುಷೋತ್ತಮಂ. ತನ್ನ ಸ್ವಾಮಿ, ತನ್ನ ಪೋಷಕ, ತನಗೆ ಹಿರಿಯ, ತನ್ನ ಗುರು, ತನ್ನ ನಾಯಕ ತನಗೆ ಯಾವ ಆದೇಶವನ್ನು ನೀಡಿದ್ದಾನೆ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆದೇಶಕ್ಕೆ ತಕ್ಕಂತೆ ಕಾರ್ಯವನ್ನು ಮಾಡುವುದಲ್ಲದೆ ಅದಕ್ಕೂ ಹೊರತಾಗಿ ಆ ಕಾರ್ಯವನ್ನು ಸಾಧಿಸಲಿಕ್ಕೆ ಇನ್ನೇನು ಮಾಡಬಹುದು ಅದನ್ನು ತಾನೇ ಆಲೋಚನೆ ಮಾಡಿ ತನ್ನ ಸ್ವಾಮಿಯ ಇಚ್ಛೆಯನ್ನು ಪೂರ್ಣ ಮಾಡುವ ವ್ಯಕ್ತಿ ಯಾರಿದ್ದಾನೋ ಅವನು ಉತ್ತಮನಾದ ಸೇವಕ. ಹೇಳಿದ್ದನ್ನು ಮಾತ್ರ ಮಾಡುವವನಲ್ಲ, ಕುರಿಯಾತ್ತದ ಅನುರಾಗೇಣ ಆ ಸ್ವಾಮಿಯ ಮೇಲಿನ ಪ್ರೀತಿ, ಕಾರ್ಯ ಪರಿಪೂರ್ಣವಾಗಿ ಯಶಸ್ವಿಯಾಗಿ ಆಗಬೇಕು ಅನ್ನುವಂತಹ ಕಾರ್ಯದ ಯಶಸ್ವಿತೆಯ ಬಗ್ಗೆ ಇರುವಂತಹ ಒಂದು ಅನುರಾಗ, ಆ ಛಲ, ಆ ಆಗ್ರಹ, ಸದಾಗ್ರಹದಿಂದ ಯಾವ ವ್ಯಕ್ತಿ ಕಾರ್ಯವನ್ನು ಪರಿಪೂರ್ಣಗೊಳಿಸ್ತಾನೆ ಅಂಥವನು ಉತ್ತಮನಾದ ಭೃತ್ಯ. ಆ ಉತ್ತಮ ಭೃತ್ಯರಲ್ಲಿಯೂ ಉತ್ತಮನಾದ ಜೀವೋತ್ತಮನಾದ ಭೃತ್ಯ ಅವನು ಹನುಮಂತ ಅಂತ ರಾಮಚಂದ್ರ ದೇವರು ಹನುಮಂತ ದೇವರ ಬಗ್ಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ಹನುಮಂತ ದೇವರ, ವಾಯುದೇವರ ಉತ್ತಮತ್ವದ ಬಗ್ಗೆ, ಜೀವೋತ್ತಮತ್ವದ ಬಗ್ಗೆ, ಸಾಧಕೋತ್ತಮತ್ವದ ಬಗ್ಗೆ ಮಾಧ್ವರು ನಾವು ಹೇಳಿಕೊಳ್ಳುವುದಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮಚಂದ್ರನ ಮುಖದಿಂದ ಪದೇ ಪದೇ ಹನುಮಂತ ದೇವರ ಬಗ್ಗೆ ಆಡಿದ ಮಾತುಗಳನ್ನು ನಾವು ಕೇಳಿದರೆ ಶ್ರೀರಾಮಚಂದ್ರ ದೇವರು ಮಾಡಿದ ಹನುಮಂತ ದೇವರ ಪ್ರಶಸ್ತಿಯೇ ಅತ್ಯದ್ಭುತವಾಗಿದೆ. ಅಂತಹ ಪುರುಷೋತ್ತಮನಾದ ಜೀವೋತ್ತಮನಾದ ಸೇವಕ ಹನುಮಂತ. ಹೇಳಿದ್ದನ್ನು ಮಾತ್ರ ಕೇಳುವ ವ್ಯಕ್ತಿ ಯಾರುಂಟೋ ಅವನು ಮಧ್ಯಮ. ಯೋನಿಯುಕ್ತ ಪರಂ ಕಾರ್ಯಂ ನಕುರಿಯಾನ್ ನೃಪತೆ ಪ್ರಿಯಂ. ಹೆಚ್ಚಿನದನ್ನ ಮಾಡೋದಿಲ್ಲ, ಎಷ್ಟು ಹೇಳಿದ್ದಾರೋ ಅಷ್ಟನ್ನ ಮಾತ್ರ ಮಾಡುತ್ತಾನಲ್ಲ ಅವನು ಮಧ್ಯಮ. ಯಾವ ವ್ಯಕ್ತಿ ಹೇಳಿದ್ದನ್ನ ಮಾಡದೆ ಏನೋ ಸುಳ್ಳು ನೆವಗಳನ್ನು ಹೇಳಿ ತಪ್ಪಿಸಿಕೊಳ್ತಾನೆ ಅವನು ಅಧಮನಾದ ಭೃತ್ಯ, ಅವನು ತ್ಯಾಜ್ಯನಾದವನು. ಭೃತ್ಯನಾಗಬೇಕಾದರೆ ಹನುಮಂತ ದೇವರಂತೆ ಭೃತ್ಯರಾಗಬೇಕು. ಸಂಧ್ಯಾವಂದನ ಮಾಡಬೇಕು ಅಂತ ಹಿರಿಯರು ಆದೇಶ ಮಾಡಿದರೆ ಸಂಧ್ಯಾವಂದನ ಮಾಡುವುದಕ್ಕೆ ಏನು ಬೇಕೋ ಅದೆಲ್ಲವನ್ನ ಮಾಡುವುದಕ್ಕೂ ಸಿದ್ಧನಾಗಬೇಕು. ಮಾಡುವಂತ ಹೇಳಿದ್ರಿ, ನೀರು ಬರಲಿಲ್ಲ, ನಾನೇನು ಮಾಡಲಿ? ಸರಿಯಾದ ಮಡಿ ಮಾಡಲಿಕ್ಕೆ ಅನುಕೂಲವಾಗಲಿಲ್ಲ, ಪಾತ್ರೆ ಸಿಗಲಿಲ್ಲ, ಮುದ್ರೆ ಇಲ್ಲ, ಗೋಪಿಚಂದನ ಇಲ್ಲ, ಸಮಯ ಇಲ್ಲ, ಇದೆಲ್ಲ ಉತ್ತರ. ಶಾಸ್ತ್ರ ಆದೇಶ ನೀಡಿದೆ ಅಂದ ಮೇಲೆ ಅದಕ್ಕೇನೆಲ್ಲ ಬೇಕೋ ಅದನ್ನ ಮಾಡಿಕೊಳ್ಳೋದು. ಬಿಸಿಲು ಬಹಳ ಆಗಿದೆ, ಉಪವಾಸ ಮಾಡ್ಲಿಕ್ಕೆ ಆಗುವುದಿಲ್ಲ, ಏನ್ ಮಾಡಬೇಕು? ಬಿಸಿಲಲ್ಲಿ ತಿರುಗಿ ಸಾವಿರೆಂಟು ಕೆಲಸಗಳನ್ನು ಮಾಡ್ಲಿಕ್ಕೆ ಬರ್ತದೆ, ಉಪವಾಸ ಯಾಕೆ ಮಾಡ್ಲಿಕ್ಕೆ ಬರುವುದಿಲ್ಲ? ಹಾಗಾದ್ರೆ ಅದಕ್ಕೇನು ಉಪವಾಸ ಮಾಡುವಂತ ಶಾಸ್ತ್ರ ಆದೇಶ ನೀಡಿದೆಯಲ್ಲ. ಬಿಸಿಲಾದರೂ ಏಕಾದಶಿ ಉಪವಾಸ ತೊಂದರೆ ಆಗಿದೆ, ಇದ್ದ ಹಾಗೆ ದಶಮಿ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೋ, ಯಾರು ಬೇಡ ಅಂತಿದ್ರ? ದಶಮಿ ಬೆಳಿಗ್ಗೆ ಊಟ ಮಾಡುವಾಗಲೇನೆ ಹೊಟ್ಟೆ ತುಂಬ ಊಟ ಮಾಡು. ಯಾವ ತರಹದ ಆಹಾರವನ್ನು ಸ್ವೀಕಾರ ಮಾಡಿದರೆ ನಿನಗೆ ತೊಂದರೆ ಆಗೋದಿಲ್ಲ, ಆ ತರಹದ ವಿಹಿತವಾದ ಶಾಸ್ತ್ರಕ್ಕೆ ಸಮ್ಮತವಾದ ಆಹಾರವನ್ನ ಚೆನ್ನಾಗಿ ಸ್ವೀಕಾರ ಮಾಡು, ಯಾರು ಬೇಡ ಅಂತಿದ್ದಾರೆ. ಹೆಚ್ಚು ಶ್ರಮ ಮಾಡಿಕೊಳ್ಳಬೇಡ, ನಿನಗೆ ಶಕ್ತಿ ಇಲ್ಲದೆ ಇದ್ರೆ ಆದರೆ ಉಪವಾಸ ಮಾಡು. ಯೋ ಯೋಹಿ ಭೃತ್ಯೋ ನಿಯುಕ್ತ ಸನ್ ಭರ್ತೃ ಕರ್ಮಣಿ ದುಷ್ಕರೇ, ಬೇಕಾದಷ್ಟು ದುಷ್ಕರವಾಗಿರಬಹುದು ಆ ಕರ್ಮ, ಆದರೆ ಕುರಿಯಾತ್ತದ ಅನುರಾಗೇಣ ತಮಾಹು ಪುರುಷೋತ್ತಮ, ಅದರ ಬಗ್ಗೆ ನಿನಗೆ ಅನುರಾಗ ಇರಲಿ, ಅವರು ಹೇಳಿದ್ದಾರೆ ಅಂತ ಮಾಡಬೇಡ, ನಿನಗೆ ಅದರ ಮೇಲೆ ಪ್ರೀತಿ ಇರಲಿ, ಮಾಡಿಯೇ ತೀರಬೇಕು ಅನ್ನುವ ಶ್ರದ್ಧೆ ಇರಲಿ. ಅಂತಹ ಉತ್ತಮ ಭೃತ್ಯರಾಗಬೇಕು ನಾವು ಭಗವಂತರಿಗೆ. ದಾಸೋಹಂ ಅನ್ನುವ ಉಪಾಸನೆಯನ್ನ ಮಾಡುತ್ತೇವೆ ಅಂತ ಹೇಳಿಕೊಂಡರಲ್ಲ, ನಿಜವಾದ ಅರ್ಥದಲ್ಲಿ ನಾವು ದಾಸರಾಗಬೇಕಾಗಿದ್ರೆ ಈ ತರಹದ ಆಗ್ರಹ ನಮ್ಮಲ್ಲಿರಬೇಕು. ಸತ್ಯಜ್ಞಾನ ತೀರ್ಥರು ಸಭಾಸಾರ ಸಂಗ್ರಹದಲ್ಲಿ ಹೇಳುವಾಗ ಅಂತಾರೆ,
ದೇವರು ಹೇಳಿದ ಮಾತನ್ನ ಒಂದನ್ನು ನಾನು ಸರಿಯಾಗಿ ಪರಿಪಾಲನೆ ಮಾಡದೆ ನಾನು ಭಗವಂತನ ದಾಸ ಅಂತ ಹೇಳಿಕೊಂಡು ನಮ್ಮನ್ನ ನಾವು ಪ್ರಚಾರ ಮಾಡಿಕೊಳ್ಳುವುದು ಸರಿಯಲ್ಲ. ದಾಸ ಅಂದ್ರೆ ಬರೀ ದೇವರನ್ನ ಹಾಡಿ ಹೊಗಳಿದ ದಾಸನಲ್ಲ, ದೇವರು ಹೇಳಿದ್ದನ್ನ ಚೆನ್ನಾಗಿ ಪರಿಪಾಲನೆ ಮಾಡಬೇಕು. ಹೇಳಿದ್ದಕ್ಕೆ ಪರಿಕರ ಏನು ಬೇಕೋ ಅದನ್ನ ತಾನು ಸಿದ್ಧಪಡಿಸಿಕೊಳ್ಳಬೇಕು. ಅವನು ಉತ್ತಮನಾದ ದಾಸ, ಉತ್ತಮನಾದ ಭೃತ್ಯ. ದಾಸರ ಪರಂಪರೆಗೆ ಮೂಲ ಪ್ರವರ್ತಕ ಹನುಮಂತ ದೇವರು. ಅಂತಹ ಮೂಲದಾಸರ ಬಗ್ಗೆ ಮೂಲರಾಮಚಂದ್ರ ತಾನೇ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾನೆ. ಹನುಮಂತ ದೇವರ ವರ್ಣನೆಯನ್ನು ಮಾಡಿ ರಾಮಚಂದ್ರ ಅಂತಾನೆ, ಇಂತಹ ಹನುಮಂತ ದೇವರಿಗೆ ನಾನೇನು ಮಾಡಲಿ, ಏನು ತಿರುಗಿ ಕೊಡಬೇಕು ಅದೇ ನನಗೆ ಗೊತ್ತಿಲ್ಲವಲ್ಲ. ಹನುಮಂತ ದೇವರು ಮಾಡಿದ ಕಾರ್ಯವನ್ನು ನೋಡಿ ನನಗೆಷ್ಟು ಸಂತೋಷವಾಗಿದೆ, ಆದರೆ ಆ ಹನುಮಂತ ದೇವರಿಗೆ ಪ್ರತಿಯಾಗಿ ಕೊಡುವುದಕ್ಕೆ ನನ್ನ ಹತ್ರ ಏನಿಲ್ವಲ್ಲ ಅಂತ ಅಷ್ಟೇ ದುಃಖವಾಗಿದೆ ಅಂತ ಭಗವಂತ ನಟನೆ ಮಾಡ್ತಾನೆ. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಸತ್ಯಧರ್ಮತೀರ್ಥರು ಶ್ರೀರಾಮಚಂದ್ರನ ಈ ನಾಟಕದ ಉಪಯೋಗವನ್ನು ತೆಗೆದುಕೊಂಡು ಮತ್ತೊಂದು ಕಿರುನಾಟಕವನ್ನ ಮಾಡಿಸ್ತಾರೆ ಸತ್ಯಧರ್ಮತೀರ್ಥರು. ಮೈಸೂರು ಮಹಾರಾಜನ ಅರಮನೆಯಲ್ಲಿ ಸಂಪ್ರದಾಯಕ್ಕೆ ತಕ್ಕಂತೆ ಶ್ರೀಮಠಕ್ಕೆ ಮರ್ಯಾದೆಯಿಂದ ಸ್ವಾಗತ ಮಾಡಿ ಭಿಕ್ಷೆಯನ್ನ ಮಾಡಿಸಿ ರಾಮದೇವರ ಪೂಜೆಯನ್ನು ಮಾಡಿಸುವ ಪದ್ಧತಿ. ಮಹಾರಾಜರು ಅರಮನೆಗೆ ಆಮಂತ್ರಣ ಕೊಟ್ಟರು. ಸತ್ಯಧರ್ಮತೀರ್ಥರೆಲ್ಲ ಪೂಜೆಯನ್ನ ಮಾಡಿದ ಮೇಲೆ ಪ್ರತಿಮೆಗಳು ಬಹಳ ಸ್ವರಗಿವೆಯಲ್ಲ ಯಾಕೆ ಅಂತ ಕೇಳಿದ್ರಂತೆ ಸತ್ಯಧರ್ಮತೀರ್ಥರಿ. ಆಗ ಸತ್ಯಧರ್ಮತೀರ್ಥರು ಹೇಳಿದ್ರು, ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ. ಕೇಚಿತ್ ಪ್ರಾಚೀನ ಭಾವಾತ್, ಬಹಳ ಪ್ರಾಚೀನವಾದ ಪ್ರತಿಮೆ, ಹೀಗಾಗಿ ದಿವಸ ಮುಟ್ಟಿ ಮುಟ್ಟಿ ಸವಲು ಹೋಗಿದೆ, ನಾಲ್ಕು ಯುಗಗಳ ಪ್ರತಿಮೆ ಅದಕ್ಕಾಗಿ ಹೀಗಾಗಿರಬಹುದು ಅಂತ. ಇನ್ ಕೆಲವರಂತಾರೆ, ಸೀತಾದೇವಿಯನ್ನ ವನವಾಸದಲ್ಲಿ ಕಳೆದುಕೊಂಡಾಗ ಆ ಚಿಂತೆಯನ್ನ ಮಾಡಿ ಸೊರಗಿದ್ದಾನೆ ಅಂತ ಕೆಲವರಂತಾರೆ. ಅದು ಇನ್ನೂ ಸರಿಪಡಿಸಿಕೊಳ್ಳಿಕ್ಕಾಗಿಲ್ಲ ರಾಮದೇವರಿಗೆ ಅಷ್ಟು ಚಿಂತೆ ಮಾಡಿದ್ದಾಗ ಅಂತ ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ. ನನಗೆ ಮಾತ್ರ ತೋರುವ ಕಾರಣ ಅಂದ್ರೆ, ಮೈಸೂರು ಮಹಾರಾಜರು ನೀವು ಮಾಡಿದಂತಹ ಸೇವೆಗೆ ನಿಮಗೇನು ಪ್ರತಿಯಾಗಿ ಕೊಡಬೇಕು ಅಂತ ವಿಚಾರ ಮಾಡಿ ಮಾಡಿ ಸೊರಗಿದ್ದಾರೆ. ಮಹಾರಾಜರಿಗೆ ಸಂತೋಷಪಡಿಸಿ ರಾಮದೇವರ ಮೇಲೆ ವಿಶೇಷವಾದ ಭಕ್ತಿ ಅಭಿವೃದ್ಧವಾಗಲಿ ಎನ್ನುವುದಕ್ಕೆ ಹೇಳಿದ ಮಾತು. ಆದರೆ ನಿಜವಾಗಿ ಅದು ಮಹಾರಾಜರಿಗೆ ಹೇಳಿದ ಮಾತಲ್ಲ, ಅವರ ಅಂತರ್ಯಾಮಿಯಾದ ಹನುಮಂತ ದೇವರಿಗೆ ಅನ್ವಯ ಆಗುವ ಮಾತು. ರಾಮಚಂದ್ರ ದೇವರು ಅನ್ನುವ ಮಾತು, ಯದಿಹಾಸ್ಯ ಪ್ರಿಯಾಖ್ಯಾತು ನಕುರ್ಮಿ ಸದೃಶಂ ಪ್ರಿಯಂ, ಸರಿಯಾದ